Hi friends, Rice Kitchen ge swagata. Ivattu nan milk powder alli eradu different type peda torustha idini. Milk peda matte chocolate peda. Id madlikke thumba easy. Neevu sa manel try maadi nodi. Taste thumba chenagirutte. Amele yavudu nimge ishta aitu anta nan comment maadi. So heg maadadu anta nodana. Peda madlikke ond 2 spoon tuppa hakolta idini. ಆಮೇಲೆ ಒಂದು ಹಾಫ್ ಕಪ್ ಅಷ್ಟು ಮಿಲ್ಕ್ ಹಾಕೊಳ್ತಾ ಇದ್ದೀನಿ. ಇದೊಂದು 100 ml ಹಾಲಿದೆ. ಸೊ 200 g ಮಿಲ್ಕ್ ಪೌಡರ್ಗೆ 100 g ಅಷ್ಟು ಹಾಲು ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಒಂದು 100 g ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ನಾನು ಸಕ್ಕರೆನ ನಾನು ಸ್ವಲ್ಪ ಪೌಡರ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಈಗ ಹಾಲಿನ ಪುಡಿನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲಿ ಯಾವ ಲಂಪ್ಸು ಇರಬಾರ್ದು. ನೀವು ಸಕ್ಕರೆನ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ಹಾಲಿನ ಪುಡಿ ಒಂದೊಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಇರುತ್ತೆ, ಒಂದೊಂದು ಸ್ವಲ್ಪ ಕಮ್ಮಿ ಸ್ವೀಟ್ ಇರುತ್ತೆ. ಸೊ ನೋಡಿಕೊಂಡು ಎಷ್ಟು ಬೇಕು ಅಂತ ಸಕ್ಕರೆ ಹಾಕೊಳ್ಳಿ. ಲಂಬ್ಸ್ ಹೋದ್ಮೇಲೆ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಲೈಟಾಗಿ ಲಂಬ್ಸ್ ಇದೆ, ಅದು ನಾವು ಬಿಸಿ ಮಾಡಿದಾಗ ಅದು ಸರಿಯಾಗುತ್ತೆ. ಒಂದು ಲೋ ಫ್ಲೇಮ್ ಎಲ್ಲ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬನ್ನಿ. ಈ ತರ ಗಟ್ಟಿ ಆಗ್ತಾ ಇದೆ. ಇದಕ್ಕೆ ಒಂದು 1/2 tsp ಅಷ್ಟು ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ. ಆಫ್ ಮಾಡ್ಕೊಳ್ಳೋಣ. ಇದನ್ನ ಒಂದು ಬೇರೆ ಬೌಲ್ಗೆ ಹಾಕಿ ಒಂದು 5-10 ನಿಮಿಷ ಇದು ತಣ್ಣಗಾಗಬೇಕು. ತಣ್ಣಗಾಗಕ್ಕೆ ಬಿಡೋಣ. ಮಿಕ್ಸ್ಚರ್ ತಣ್ಣಗಾಗಿದೆ. ಈಗ ಇದನ್ನ ಸ್ವಲ್ಪ ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟೇ ತಗೊಳ್ಳಿ. ಕೈಗೆ ಒಂಚೂರು ತುಪ್ಪ ಹಾಕೊಂಡು ಈ ತರ ಉಂಡೆ ಮಾಡ್ಕೊಳ್ಳಿ. ಈ ತರ ಉಂಡೆ ಮಾಡಿಕೊಂಡು ಮಧ್ಯೆ ಒಂಚೂರು ಲೈಟಾಗಿ ಈ ತರ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನ ಅದನ್ನ ಜಸ್ಟ್ ಈ ತರ ಹಿಂಗೆ ಪ್ರೆಸ್ ಮಾಡಿ ಹಾಕಿ. ನಾನು ಪಿಸ್ತಾ ಹಾಕೊಂಡಿದ್ದೀನಿ. ನೀವು ಬಾದಾಮ ಅಥವಾ ಬೇರೆ ಏನ್ ಡ್ರೈ ಫ್ರೂಟ್ಸ್ ಬೇಕು ಅದ ಹಾಕೊಂಡು ಈ ತರ ಸೈಡ್ ಅಲ್ಲಿ ತೆಗ್ದಿಟ್ಕೊಂಡ್ಬಿಡಿ. ಮಿಲ್ಕ್ ಪೇಡ ರೆಡಿ ಇದೆ. ಎಷ್ಟು ಚಂದ ಕಾಣ್ತಿದೆ ಅಲ್ಲ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ಚಾಕ್ಲೇಟ್ ಪೇಡ ಮಾಡೋಣ. ಚಾಕ್ಲೇಟ್ ಪೇಡ ಮಾಡಲಿಕ್ಕೆ ಒಂದು 2 spoon ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಮೆಲ್ಟ್ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು 80 ml ಅಷ್ಟು ಹಾಲು ಹಾಕೊಳ್ತಾ ಇದ್ದೀನಿ. ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1/2 cup ಅಷ್ಟು ಶುಗರ್ ಹಾಕೊಳ್ತಾ ಇದ್ದೀನಿ. ಸೊ ಜಾಸ್ತಿ ಸ್ವೀಟ್ ಇರೋ ಹಾಲಿನ ಪುಡಿ ಆದ್ರೆ 1/4 cup ಹಾಕಿದ್ರೆ ಸಾಕು. ಚೆನ್ನಾಗೆಲ್ಲ ಮೆಲ್ಟ್ ಆಗಿದೆ. ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲಿನ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ 200 g ಹಾಲಿನ ಪುಡಿ ಇದೆ. ಗಟ್ಟಿಯಾಗಲಿಕ್ಕೆ ಒಂದು 8-10 ನಿಮಿಷ ತನಕ ಟೈಮ್ ತಗೊಳುತ್ತೆ. ಈಗ ಇದು ಸ್ವಲ್ಪ ಗಟ್ಟಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ನಾನು 1 spoon ಕೋಕೋ ಪೌಡರ್ ಹಾಕೊಳ್ತಾ ಇದ್ದೀನಿ. 1 tbsp ಇದು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫುಲ್ ತಣ್ಣಗಾಗಲಿ. ಈಗ ಒಂದು ಬೌಲ್ಗೆ ಹಾಕಿ ಇಟ್ಬಿಡೋಣ. ಮಿಕ್ಸ್ಚರ್ ಈಗ ತಣ್ಣಗಾಗಿದೆ. ಇವಾಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ಆಮೇಲೆ 1 spoonನಲ್ಲಿ ಒಂದಿಷ್ಟು ಮಿಕ್ಸ್ಚರ್ ತಗೊಂಡು ಒಂದು ಉಂಡೆ ಮಾಡ್ಕೊಳ್ಳೋಣ.
ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ತಗೊಳ್ಳಿ. ಮಧ್ಯ ಈ ಥರ ಮಾಡಿಕೊಂಡು ಮಧ್ಯದಲ್ಲಿ ಡ್ರೈ ಫ್ರೂಟ್ ಇಟ್ಕೊಳ್ಳೋಣ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನ ಹಾಕ್ಕೊಳ್ಳಿ. ಹಾಗೆ ಒಂದೊಂದೇ ಮಾಡಿ ಇಟ್ಕೊಂಡ್ಬಿಡೋಣ. ಚಾಕ್ಲೇಟ್ ಪೇಡಗಳೆಲ್ಲ ರೆಡಿ ಇದೆ. ಈಗ ಪೇಡ ಈಗ ರೆಡಿ ಇದೆ. ನೀವು ಸಹ ಇದು ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ.